पूर्वी बेग तिंडी तिन्नो इन 10 निमिष क्लास स्टार्ट आगते गुड मॉर्निंग चिल्ड्रन गुड मॉर्निंग मैम हेगिद्दीरा एल्लरू ಚೆನ್ನಾಗಿ ನಿದ್ದೆ ಮಾಡಿದ್ರಾ ಮ್ಯಾಮ್ ವೆರಿ ಗುಡ್ ಸೊ ಓಕೆ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಅನೌನ್ಸ್ಮೆಂಟ್ ಇದೆ ಇನ್ನು ಸ್ವಲ್ಪ ದಿವಸದಲ್ಲಿ ಏನು ಬರ್ತಿದೆ ಗೊತ್ತಾ ಇಂಡಿಪೆಂಡೆನ್ಸ್ ಡೇ ಕರೆಕ್ಟ್ ಇಂಡಿಪೆಂಡೆನ್ಸ್ ಡೇ ಸೊ ನಿಮ್ಮ ಹೋಮ್ವರ್ಕ್ ಏನು ಅಂತ ಅಂದರೆ ಎಲ್ಲರೂ ನಿಮ್ಮ ಹೀರೋ ಬಗ್ಗೆ ಒಂದು ಸ್ಪೀಚ್ ಬರೆದು ಆಗಸ್ಟ್ 15 ಒಂದು ಸ್ಪೀಚ್ ಕೊಡಬೇಕು ಓಕೆನಾ ಹೀರೋಸ್ ಯಾರು ಅಂತ ಕೇಳ್ತೀರಾ ಇಲ್ಲಿ ನೋಡಿ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಚಂದ್ರಶೇಖರ್ ಆಜಾದ್ ಮತ್ತು ಭಗತ್ ಸಿಂಗ್ ಇವರೆಲ್ಲ ನಮ್ಮ ಫ್ರೀಡಮ್ ಫೈಟರ್ಸ್ ಈಗ ಡಾಕ್ಟರ್ APJ ಅಬ್ದುಲ್ ಕಲಾಂ ಕಲ್ಪನಾ ಚಾವ್ಲಾ ಸಾಲುಮರದ ತಿಮ್ಮಕ್ಕ ಈ ಥರ ಇನ್ನೂ ಹೆಚ್ಚು ಜನಸಾಮಾನ್ಯರು ಅಂದರೆ ಕಾಮನ್ ಪೀಪಲ್ ಅವರ ಕೆಲಸ ಮಾಡಿ ಇಂಡಿಯಾಗೆ ಗೌರವ ಅಂದರೆ ಪ್ರೈಡ್ ತಂದುಕೊಟ್ಟಿದ್ದಾರೆ ಪೇರೆಂಟ್ಸ್ ಪ್ಲೀಸ್ ಎಕ್ಸ್ಪ್ಲೈನ್ ಅಬೌಟ್ ಹೀರೋಸ್ ಟು ಯುವರ್ ಚಿಲ್ಡ್ರನ್ಸ್ ಆ್ಯಂಡ್ ಮಕ್ಕಳನ್ನೆಲ್ಲ ಟ್ರೆಡಿಷ್ನಲ್ ಆಗಿ ರೆಡಿ ಮಾಡಿ ಆಗಸ್ಟ್ 15 ಥ್ಯಾಂಕ್ ಯು ಬೈ ಮ್ಯಾಮ್ ಹ್ಯಾವ್ ಅ ಗುಡ್ ಡೇ ಹೀರೋಸ್ ಅಂದ್ರೆ ಏನು ನಾನು ಯಾರ ಬಗ್ಗೆ ಸ್ಪೀಕ್ ಕೊಡ್ಬೇಕು ಹೀರೋಸ್ ಅಂದ್ರೆ ನಮ್ಮ ಸುತ್ತಮುತ್ತ ಇರೋ ಜನ ಯಾರು ನಿಂಗೆ ಒಳ್ಳೆ ಹ್ಯಾಬಿಟ್ಸ್ ಒಳ್ಳೆ ಮ್ಯಾನರ್ಸ್ ಎಲ್ಲ ಇಟ್ಕೊಳ್ತಾರೆ ನಮ್ಮ ಸುತ್ತಮುತ್ತ ಇರೋ ನೇಚರ್ ಎಲ್ಲ ಯಾರು ಕ್ಲೀನ್ ಆಗಿ ಇಡಕ್ಕೆ ಹೆಲ್ಪ್ ಮಾಡ್ತಾರೆ ಅವರೂ ಹೀರೋಸು ಆಮೇಲೆ ನೀನು ಆರಾಮಾಗಿರೋ ಥರ ನಿನ್ನ ಯಾರು ಪ್ರೊಟೆಕ್ಟ್ ಮಾಡ್ತಾರೆ ಅವರೂ ಹೀರೋಸೆ ಎಲ್ಲರೂ ಹೀರೋಸ್ ಅವ್ರ ಬಗ್ಗೆನೇ ನೀನು ಸ್ಪೀಚ್ ಕೊಡಬೇಕು ಓಕೆನಾ ಥ್ಯಾಂಕ್ ಯು ದೀಕ್ಷಾ ನಿನ್ನ ಸ್ಪೀಚ್ ತುಂಬ ಚೆನ್ನಾಗಿತ್ತು ವೆಲ್ ಡನ್ ಫಾರ್ ದ ನೆಕ್ಸ್ಟ್ ಸ್ಪೀಚ್ ವಿ ಹ್ಯಾವ್ ರೋಲ್ ನಂಬರ್ 21 ಪೂರ್ವಿ ಹಾಯ್ ಮ್ಯಾಮ್ ಆಲ್ ದ ಬೆಸ್ಟ್ ಪೂರ್ವಿ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಸ್ಪೀಚ್ ನೌ ನಮಸ್ತೆ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಇವತ್ತು ನಾನು ನನ್ನ ಹೀರೋಸ್ ಬಗ್ಗೆ ಮಾತಾಡ್ತೀನಿ ನನ್ನ ಹೀರೋಸ್ ಯಾರು ಅಂದ್ರೆ ದಿನ ಆಫೀಸಿಂದ ಬಂದ ಮೇಲೆ ನನ್ನ ನನ್ನನ್ನ ಹಗ್ ಮಾಡ್ತಿದ್ರು ಒಂದಿನ ಯಾಕೋ ನನ್ನ ಹಗ್ಗೆ ಮಾಡಿ ನನ್ ತುಂಬಾ ಬೇಜಾರಾಯ್ತು ಆಮಿ ಅಮ್ಮ ಬಂದ ನನ್ನ ಸಮಾಧಾನ ಮಾಡಿದ್ರು ಆಮೇಲೆ ದಿನ ನನ್ನ ಫ್ರೆಂಡ್ ಜೊತೆ ನಾನು ಆಟ ಆಡಕ್ಕೆ ಹೋಗ್ತಿದ್ದೆ ಒಂದಿನ ಯಾಕೋ ನನ್ನ ಫ್ರೆಂಡ್ ಬರೆಯ ಅವಾಗ ಅಪ್ಪ ಅಮ್ಮ ಅವ್ರಿಗೆ ಅಡುಗೆ ಮಾಡಿಕೊಟ್ಟು ಅವಾಗಪ್ಪ ಹೇಳಿದ್ರು ನನ್ನ ಫ್ರೆಂಡ್ಗೆ ಹುಷಾರಿಯ ಇನ್ನೊಂದು ಸ್ವಲ್ಪ ದಿನ ಬಿಟ್ಕೊಂಡು ಬರ್ತಾನೆ ಅಂತ ಆಮೇಲೆ ನಮ್ಮ ಮನೆಗೆ ಒಬ್ರು ಅಕ್ಕ ಬರ್ತಾರೆ ಅಕ್ಕನ ಜೊತೆ ಒಂದು ಪಾಪುನು ಬರುತ್ತೆ ನಮ್ಮಮ್ಮ ಅವ್ರಿಗೆ ಫ್ರೂಟ್ಸ್ ಕೊಟ್ಟರು ಆಮೇಲೆ ಪಾಪಾಗೆ ಆಟ ಸಂಬಂಧ ಒಯ್ಯಕ್ಕೆ ದುಡ್ಡು ಕೊಟ್ಟರು ಆಮೇಲೆ ದಿನ ಹೊರಗಡೆ ಹೋಗುವಾಗ ಹ್ಯಾಂಡ್ಸ್ ವಾಶ್ ಮಾಡಿಕೊಂಡು ಹ್ಯಾಂಡ್ ಸ್ಯಾನಿಟೈಸರ್ ಹಾಕ್ಕೊಂಡು ಮಾಸ್ಕ್ ಹಾಕ್ಕೊಂಡೇ ಹೋಗಬೇಕು ಅಂತ ನನ್ನ ಟೀಚರ್ ಹೇಳಿದ್ದಾರೆ ಅದಕ್ಕೆ ನನ್ನ ಹೀರೋಸ್ ಯಾರು ಅಂದರೆ ಅಮ್ಮ
ಅಣ್ಣ ಮತ್ತೆ ನನ್ನ ಅಪ್ಪ ಬಂದು ನನ್ನ ಶಿರ ಸೈವ ಅದಕ್ಕೆ ನಾನು ಅವ್ಗೆ ಒಂದು ಬ್ಯಾಚ್ ಕೊಡ್ತೀನಿ ಭೂವಿ ನಿನ್ ಬ್ಯಾಡ್ಜ್ ನಂಗೆ ಕೊಡಲ್ವಾ ಮೊದಲನೇ ಅಲೆ ಎರಡನೇ ಅಲೆ ಈಗ ಮೂರನೇ ಅಲೆ ಸಹ ಸಮೀಪದಲ್ಲಿದೆ ನ್ಯೂಸ್ ಚಾನೆಲ್ಗಳಲ್ಲಿ ದಿನ ಬೆಳಗಾದರೆ ನೋವು ದುಃಖ ಆತಂಕ ಸಂಬಂಧಿಕರು ಸ್ನೇಹಿತರು ಪ್ರೀತಿ ಪಾತ್ರರು ನೆರೆಯವರನ್ನು ದುಃಖದಲ್ಲಿ ನೋವಿನಲ್ಲಿ ನೋಡಿದ್ದೀವಿ ಕೆಲವರನ್ನ ಅಗಲಿದ್ದೀವಿ ಸಹ ಮುಂಚೆ ದೇಶಕ್ಕೆ ಪ್ರಾಣ ಕೊಡೋದು ಅಂದರೆ ಸೈನಿಕ ಮಾತ್ರ ಅಂತ ಕೇಳಿದ್ವಿ ಆದರೆ ಕೊರೋನಾ ಅನ್ನೋದು ನಮ್ಮ ಕಣ್ಣು ತೆರೆದು ಸೈನಿಕನ ಜೊತೆ ಸಾವಿರಾರು ಫ್ರಂಟ್ಲೈನ್ ವರ್ಕರ್ಸ್ ಡಾಕ್ಟರ್ಸ್ ಪೊಲೀಸರು ಸಹ ತಮ್ಮ ಕರ್ತವ್ಯ ನಿರ್ವಹಿಸ್ತಾ ಪ್ರಾಣ ಕೊಟ್ಟು ದೇಶಭಕ್ತಿಯ ಉದಾಹರಣೆಯಾಗಿದ್ದಾರೆ ದೇಶದ ಬದಲಾವಣೆಗೆ ಬೀಜ ಬಿತ್ತಿದ್ದಾರೆ ಕೇವಲ ಕೆಲವು ಜನರ ಪರಿಶ್ರಮದಿಂದ ದೇಶದ ಬದಲಾವಣೆ ಅಸಾಧ್ಯ ಆಗಸ್ಟ್ 15 ಜನವರಿ 26 ಅಲ್ಲದೆ ನಾವು ಅನುದಿನವೂ ಜವಾಬ್ದಾರಿಯುತವಾಗಿ ವರ್ತಿಸಬೇಕು ಬದಲಾವಣೆ ತರಲು ಪ್ರತಿಯೊಬ್ಬ ನಾಗರಿಕ ತಮ್ಮ ಮನೆ ಮನಗಳಲ್ಲಿ ಜವಾಬ್ದಾರಿ ಹಾಗೂ ಕರ್ತವ್ಯದ ದೀಪ ಬೆಳಗಬೇಕು ತಮ್ಮ ಮುಂದಿನ ಪೀಳಿಗೆಗೆ ದಾರಿ ದೀಪ ತೋರಬೇಕು ಈಗ ನಮ್ಮ ಪುಟಾಣಿ ಪೂರ್ವಿ ಹೇಳಿದಾಗೆ ನಮ್ಮ ಸುತ್ತಮುತ್ತ ನಮ್ಮ ಸಮಾಜದಲ್ಲಿ ನಮ್ಮ ಮನೆಗಳಲ್ಲೇ ಸಾವಿರಾರು ರಿಯಲ್ ಹೀರೋಸ್ ಇದ್ದಾರೆ ಆದರೆ ಇವರಿಗೆ ಯಾವುದೇ ಪ್ರಶಸ್ತಿ ಪುರಸ್ಕಾರ ಸಿಕ್ಕಿಲ್ಲ ಈ ಎಲೆಮರೆಯಲ್ಲಿರೋ ಕಾಯಿಗಳಿಗೆ ನಮ್ಮ ಶಾರ್ಟ್ ಮೂವಿ ನಾವು ಕೊಡ್ತಿರುವಂಥ ಒಂದು ಬ್ಯಾಡ್ಜ್ ದೇಶಭಕ್ತಿ ಇಂದು ನಮ್ಮ ಮನೆಯಿಂದ ಪ್ರಾರಂಭವಾಗಲಿ